ರಾತ್ರಿ ಹೊತ್ತು ನೀವು ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ಸರಿಪಡಿಸಿಕೊಳ್ಳಿ. ರಾತ್ರಿ ಮಲಗುವ ಮುನ್ನ ಮನೆಯ ಎಲ್ಲ ದೀಪಗಳನ್ನು ಆರಿಸಬಾರದು. ಸಾಧ್ಯವಾದಷ್ಟು ಯಾವುದಾದರೂ ಕೋಣೆಯಲ್ಲಿ ದೀಪಗಳನ್ನು ಹಚ್ಚಿರಬೇಕು. ರಾತ್ರಿ ಹೊತ್ತು ಮನೆಯ ಬಾಗಿಲನ್ನು ತೊಳೆದು ರಂಗೋಲಿ ಹಾಕಬಾರದು. ಆ ಕೆಲಸವನ್ನು ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು. ರಾತ್ರಿ ವೇಳೆಯಲ್ಲಿ ಅಡುಗೆ ಮನೆಯ ಎಲ್ಲ ಪಾತ್ರೆಗಳನ್ನು ತೊಳೆದು ಬೋರಲು ಹಾಕಬಾರದು. ಒಂದೆರಡು ಪಾತ್ರೆಗಳಲ್ಲಿ ಒಂದು ಮುಷ್ಟಿಯಾದರೂ ಅನ್ನವನ್ನು ಇರಿಸಿ. ಏಕೆಂದರೆ ಹಿರಿಯರು ಹೇಳುವಂತೆ ನಿಮ್ಮ ಕುಲದೇವರು ರಾತ್ರಿ ಹೊತ್ತು ಊಟ ಮಾಡಿ ನಿಮಗೆ ಆಶೀರ್ವದಿಸಿ ಹೋಗುವರೆಂಬ ನಂಬಿಕೆ. ನಂಬಿಕೆ ಒಂದು ಕಡೆ ಇದ್ದರೆ ಕೆಲವೊಮ್ಮೆ ಯಾರಾದರೂ ರಾತ್ರಿ ವೇಳೆ ಊಟಕ್ಕೆ ಬರಬಹುದು ಎಂಬ ಆಲೋಚನೆಯಿಂದ ಹೇಳ್ತಾ ಇರೋದು. ರಾತ್ರಿ ವೇಳೆ ಹಾಸಿಗೆಯಲ್ಲಿ ಮಲಗುವ ಮುನ್ನ ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಬಂದು ಮಲಗುವ ಅಭ್ಯಾಸ ರೂಢಿಯಲ್ಲಿರಲಿ. ಏಕೆಂದರೆ ಯಾವುದೇ ನಕಾರಾತ್ಮಕ ಅಂಶಗಳು ಮೊದಲು ಸ್ಪರ್ಶಿಸುವುದು ನಿಮ್ಮ ಕಾಲುಗಳನ್ನು. ಹಾಗಾಗಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಮಲಗುವುದರಿಂದ ನಕಾರಾತ್ಮಕ ಅಂಶಗಳಿಂದ ದೂರ ಇರುವುದಲ್ಲದೆ ನಿದ್ದೆಯು ಕೂಡ ತಂಪಾಗಿ ಬರುತ್ತದೆ. ರಾತ್ರಿ ವೇಳೆ ಮಲಗುವ ಮುನ್ನ ನಿಮ್ಮ ಕುಲ ದೇವರು ಅಥವಾ ಇಷ್ಟ ದೇವರನ್ನು ಪ್ರಾರ್ಥಿಸಿ ಮಲಗುವುದರಿಂದ ಯಾವುದೇ ಕೆಟ್ಟ ಕನಸು ಬೀಳುವುದಿಲ್ಲ. ರಾತ್ರಿ ವೇಳೆ ಖಾಲಿ ಹೊಟ್ಟೆಯಲ್ಲಿ ಮಲಗಬಾರದು. ಸಾಧ್ಯವಾದರೆ ಒಂದು ಹಣ್ಣು ತಿನ್ನಬೇಕು. ಏಕೆಂದರೆ ನಿದ್ರೆಯಲ್ಲಿ ನಮ್ಮ ಆತ್ಮವು ಸಂಚರಿಸುತ್ತಾ ಹಸಿವಿನಿಂದ ಆಹಾರಕ್ಕಾಗಿ ಅಲಿದಾಡುತ್ತಾ ಇರುತ್ತದೆ. ಎಷ್ಟೋ ಸಂದರ್ಭದಲ್ಲಿ ಆತ್ಮಕ್ಕೆ ಮತ್ತೆ ಆಹಾರ ಸಿಗದೆ ಮರಳಿ ದೇಹ ಸೇರುವುದು ಕಷ್ಟವಾಗುತ್ತದೆ ಎಂಬ ನಂಬಿಕೆ. ರಾತ್ರಿ ವೇಳೆ ಸಾಧ್ಯವಾದರೆ ಒಂದು ಲೋಟ ಹಾಲನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಸುಖ ನಿದ್ರೆ ನೆಮ್ಮದಾಗುತ್ತದೆ. ಇದೇ ಥರ ವಿಡಿಯೋಗಳಿಗಾಗಿ ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರಗಳು.